ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ತಣ್ಣಗಿರೋದೇನಾದರೂ ತಿನ್ನಬೇಕನ್ಸುತ್ತೆ. ಆವಾಗ ನಾವು ಮನೆಯಲ್ಲೇ ಇರುವಂತಹ ಹಣ್ಣುಗಳಿಂದ ತುಂಬಾ ರುಚಿಯಾಗಿ ಈ ಫ್ರೂಟ್ ಸಲಾಡ್ನ ಮಾಡ್ಕೊಳ್ಬೋದು. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳೂ ಆವಾಗವಾಗ ಏನಾದರೂ ಕೇಳ್ತಾನೆ ಇರ್ತಾರೆ. ಈ ಹೆಲ್ತಿಯಾಗಿರೋ ಫ್ರೂಟ್ ಸಲಾಡ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಇದನ್ನು ತಿನ್ನೋಕ್ಕೆ 1000 ರೂಪಾಯಿಗೆ ಖರ್ಚಾಗುತ್ತೆ. ಮನೆಯಲ್ಲೇ ತುಂಬ ಈಸಿಯಾಗೇ ಮಾಡಿಕೊಡ್ಬೋದು. ಈ ಫ್ರೂಟ್ ಸಲಾಡ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು 1/4 ಬಟ್ಲು ಸಬ್ಬಕ್ಕಿನ ಸ್ವಲ್ಪ ನೀರು ಸೇರಿಸಿ 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಚಿಯಾ ಸೀಡ್ಸನ್ನು 1/2 ಸ್ಪೂನು ನೀರಿನಲ್ಲಿ 1/4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿರುವಂತಹ ಸಬ್ಬಕ್ಕಿನ 1 ಕುದಿ ಕುದಿಸ್ಕೊಳ್ಳೋಣ. ಇದು ಬೇಗ ಬೆಂದ್ಬಿಡುತ್ತೆ. ನೋಡಿ ಈಗ ಬೆಂದಿದೆ ಸಬ್ಬಕ್ಕಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬಿಡೋಣ. ಇದರಲ್ಲಿ ಲೋಳೆ ಅಂಶ ಇರುತ್ತೆ. ಬೇಯಿಸಿದಾದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಂತರ ಅದನ್ನು ನೀರಿಂದ ಸಬ್ಬಕ್ಕಿನ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು. ತಣ್ಣಗಾದಮೇಲೇ ಫ್ರೂಟ್ ಸಲಾಡ್ಗೆ ಹಾಕೋಬೋದು. ಅಷ್ಟು ತಣ್ಣಗಾಗೋವಷ್ಟರಲ್ಲಿ ನಾವು 2 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ 1 ಗಂಟೆಲ್ದಲ್ಲೇ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡಾದಮೇಲೆ ಹಾಲನ್ನು ಬಿಸಿ ಮಾಡ್ಕೊಳ್ಳೋಣ. ನೈಲಿ 1/2 ಹಾಲನ್ನು ತೊಗೊಂಡಿದ್ದೀನಿ. 1/2 ಹಾಲಿಗೆ 2 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ನೀರಿನಲ್ಲಿ ಬೆರೆಸಿ 1 ಬಟ್ಲು ಸಕ್ಕರೆ ತೊಗೊಳ್ತಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಫ್ರೂಟ್ ಸಲಾಡ್ನ ಮಾಡಬೇಕು ಅಂತಿದ್ರೋ ಅಷ್ಟು ಹಾಲು ಮತ್ತು ಸಕ್ಕರೆನ ಸೇರಿಸ್ಕೊಳ್ಬೋದು. ಹಣ್ಣುಗಳು ತುಂಬ ಸಿಹಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಕಮ್ಮಿ ತೊಗೋಬೋದು. ಇದನ್ನು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ರುಚಿಯಾಗಿ ಆಗುತ್ತೆ ಫ್ರೂಟ್ ಸಲಾಡು. ಈಗ ಹಾಲು ಕಸ್ಟರ್ಡ್ ಪೌಡರ್ ಹಾಕಿ ಕುದಿಸಿದ್ವಲ್ಲ, ಅದು ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದು ತಣ್ಣಗಾದ್ಮೇಲೇ ನೀವು ಹಣ್ಣುಗಳನ್ನ ಸೇರಿಸ್ಕೋಬೇಕು. ಇದನ್ನು ಒಂದು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಬಾಳೆಹಣ್ಣು ಹಾಕ್ಕೊಳ್ತಿದ್ದೀನಿ. ಕರ್ಬೂಜ ಹಣ್ಣನ್ನು 1 ಬಟ್ಲು ಸೇರಿಸ್ಕೊಳ್ತಿದ್ದೀನಿ. ಪಪ್ಪಾಯಿ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ದ್ರಾಕ್ಷಿನ ತೊಗೊಂಡಿದ್ದೀನಿ. ಹುಳಿ ಇರೋ ದ್ರಾಕ್ಷಿ ತೊಗೋಬೇಡಿ, ಸ್ವಲ್ಪ ಕಲ್ಲಂಗಡಿ ಹಣ್ಣು. ಹಾಗೆ ಬೇಯಿಸಿ ತಣ್ಣಗೆ ಮಾಡಿರೋವಂತಹ ಸಬ್ಬಕ್ಕಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಂಪೂರ್ಣವಾಗಿ ತಣ್ಣಗಾದ್ಮೇಲೇ ಸೇರಿಸಿ ಚಿಯಾ ಸೀಡ್ಸನ್ನು ಚೆನ್ನಾಗಿ ನೆಂದಿದೆ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಿ ಯಾವುದನ್ನು ಇಷ್ಟೇ ಪ್ರಮಾಣ ಅಂತ ಇಲ್ಲ, ನಿಮಗೆ ಎಷ್ಟು ಇಷ್ಟ ಆಗುತ್ತೆ, ಯಾವ ಹಣ್ಣು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬೋದು. ನಾ ಇಲ್ಲಿ ಬಾದಾಮಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ, ಹಾಗೆ ಒಣದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ. ನಿಮ್ಮಲ್ಲಿ ಏನು ಫ್ರೂಟ್ಸ್ ಇದೆ, ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲವನ್ನು ಹಾಕ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ನಾ ಇಲ್ಲಿ ಜೆಲ್ಲಿ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಇದು ತಿನ್ನಬೇಕಾದ್ರೆ, ಫ್ರೂಟ್ ಸಲಾಡ್ ತಿನ್ನಬೇಕಾದ್ರೆ ಬಾಯಲ್ಸಿ ಮಧ್ಯ ಸಿಗ್ತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮರಿದಲ್ಲೇ ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಲರ್ ಪಿಂಕ್ ಕಲರ್ ಬರೋಕ್ಕೋಸ್ಕರ ಕರ್ಬೂಜ ಹಣ್ಣು ಅಂದರೆ ಕಲ್ಲಂಗಡಿ ಹಣ್ಣನ್ನು ನೀರು ಹಾಕದಲ್ಲೇ ರುಬ್ಬಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂದು ಒಳ್ಳೆ ಪಿಂಕ್, ಲೈಟ್ ಪಿಂಕ್ ಕಲರ್ ಕೊಡುತ್ತೆ. ನೋಡಿದ ತಕ್ಷಣವೇ ತಿನ್ನಬೇಕನ್ಸುತ್ತೆ, ಆ ಥರ ಇರುತ್ತೆ ಕಲರು. ಡ್ರೈ ಫ್ರೂಟ್ಸು, ಫ್ರೂಟ್ಸು ಎಲ್ಲ ಹಾಕಿದ ಮೇಲೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೂಟ್ ಸಲಾಡು ರೆಡಿ ಆಯಿತು. ಇದನ್ನು ಫ್ರಿಜ್ಜಲ್ಲಿ 1-2 ಅವರ್ ಇಟ್ಕೊಂಡು ತಿನ್ಬೋದು. ಹಾಗೆಯೇ ಫ್ರೆಶ್ ಆಗಿದ್ದಾಗ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಕಲರ್ ನೋಡಿ ಕರ್ಬೂಜ ಹಣ್ಣಿಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದ್ಸಲ ಈ ಬೇಸಿಗೆಯಲ್ಲಿ ಈ ಫ್ರೂಟ್ ಸಲಾಡ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇಸಿಗೆ ರಸದಲ್ಲಿ ಮಕ್ಕಳಿಗೆ ಒಂದ್ಸಲ ಮಾಡಿಕೊಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.